ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ತೆ ಮೇಡಮ್. ನಮಸ್ತೆ, ಏನಾಗಬೇಕಿತ್ತು ಹೇಳಿ. ಈ ಫೈಲ್ ಸೈಲ್ ಆಗಬೇಕಾಗಿತ್ತು ಮೇಡಮ್, ಅದಕ್ಕೆ ದೊಡ್ಡ ಮೇಡಮ್ ಅವ್ರ ಹತ್ರ ಮಾತಾಡೋಣ ಅಂತ ಬಂದೆ. ದೊಡ್ಡ ಮೇಡಮ್ ಮೇಲಿದ್ದಾರೆ, ಒಂದು ನಿಮಿಷ ಕರಿತೀನಿ. ಲಕ್ಷ್ಮಿ. ಹಲೋ ಮೇಡಮ್, ಈಗ ತಾನೆ ಹೊರಟಿದ್ದಾರೆ, ಒಂದು ಇನಾಗ್ರೇಷನ್ ಮುಗಿಸ್ಕೊಂಡ್ ಬರ್ತಾರೆ. ಓಕೆ. ಹಲೋ, ಹಾ ಮೇಡಮ್ ಇನ್ನೇನು ಬಂದ್ಬಿಡ್ತಾರೆ. ಹಾ ಹಲೋ, ಎಸ್ ಮಿಸ್ಟರ್ ಕ್ರಿಸ್ಟೋಫರ್, ಹಾಂ ಮ್ಯಾಮ್ ಇಲ್ ಬಿ ಹೆಡಿಂಗ್ ಟು ಓತ್ ಆಸ್ಟ್ರೇಲಿಯಾ ಡೇ ಆಫ್ಟರ್ ಟುಮಾರೋ. ಓಕೆ, ಯಾ ಶೋರ್, ಥ್ಯಾಂಕ್ ಯು. ಕರಿಬೋದಾ? ಹಾಂ, ಇಲ್ಲ ಪರ್ಫೆಕ್ಟ್ ಆಗಿದೆ. ಮೇಡಮ್ ಬನ್ನಿ. ನಮಸ್ತೆ ಮೇಡಮ್. ಏನ್ ವಿಷಯ? ಹಾ, ಈ ಡಾಕ್ಯುಮೆಂಟ್ಸ್ ಸೈನ್ ಆಗ್ಬೇಕಾಗಿತ್ತು. ಅಟೆನ್ಷನ್, ಲಕ್ಷ್ಮಿ ತಿಂಡಿನಲ್ಲಿ ಉಪ್ಪು ಜಾಸ್ತಿ ಇತ್ತು, ಔಟ್. ಸರು, ಇವತ್ತು ಗಿಡಕ್ಕೆ ಜಾಸ್ತಿ ನೀರು ಹಾಕಿದ್ಯಾ, ಔಟ್. ದುರ್ಗಾ, ಇವರಿಬ್ರು ನೀಟಾಗಿ ಕೆಲಸ ಮಾಡ್ತಿದ್ರೋ ಇಲ್ವೋ ಅಂತ ನೋಡ್ಕೋಬೇಕಾಗಿರೋದು ನೀನು. ನೀನೇನ್ ಮಾಡ್ತಿದ್ದೆ, ಔಟ್. ಅಜ್ಜಿ ಮಾಡಿರೋ ಕೆಲ್ಸಕ್ಕೆ ನನ್ಗೆಷ್ಟು ಟೆನ್ಷನ್ ಆಗ್ತಿರೋದು. ಅಜ್ಜಿ ಯಾಕೆ ಹೋಗಿ ಹೋಗಿ ಆ ಲೀಲಾನ ನಮ್ಮ ಸಾಮ್ರಾಜ್ಯದೊಳಗೆ ಬಿಟ್ಕೊಂಡ್ರು? ಆ ಲೀಲಾ ಏನು ಇಲ್ದೇನೆ ಅಷ್ಟೆಲ್ಲ ಹಾರಾಡ್ತಾ ಇದ್ಲು, ಅಷ್ಟೆಲ್ಲ ಮೆರಿತಾ ಇದ್ಲು. ಈಗ ಅಜ್ಜಿ ಮಾಡಿರೋ ಈ ಕೆಲ್ಸದಿಂದ ಅವಳು ಒನ್ ಆಫ್ ದ ಮೇಜರ್ ಶೇರ್ ಹೋಲ್ಡರ್ಸ್. ಇನ್ನೆಷ್ಟು ಮೆರಿಬೇಡ. ನಾನು ಈ ಮನೆಗೆ ಎಷ್ಟೆಲ್ಲ ದುಡ್ದಿದ್ದೀನಿ, ನನಗ್ ಕೊಡದೇ ಇರೋ ಸ್ಥಾನನ ಆ ಲೀಲಾಗ್ ಯಾಕೆ ಕೊಡ್ಬೇಕಿತ್ತು? ಹೇಗಾಯ್ತಿದ್ದಿಲ್ಲ, ಅಜ್ಜಿ ಮಾಡಿರೋ ಈ ಕೆಲ್ಸದಿಂದ ಈಗ ನಾನ್ ಲೀಲಾನ ಮನೆಯಿಂದ ಹೊರಗಡೆ ಹಾಕಿದ್ರು ಅವಳಿಗೆ ಈ ಮನೆ ಮೇಲೆ ಈ ಕಂಪನಿ ಮೇಲಿರೋ ಅಧಿಕಾರ ಕಳ್ಕೊಳ್ಳಲ್ಲ. ಇಲ್ಲ, ಇದನ್ನ ನಾನು ಹೀಗೆ ಬಿಡಲ್ಲ. ಈ ಸಲ ನಾನು ಇಡೋ ಹೆಜ್ಜೆ ಹೇಗಿರುತ್ತೆ ಅಂದ್ರೆ ಶಿವನ್ ಎದೆ ಮೇಲೆ ದುರ್ಗೆ ಕಾಲಿಟ್ಟಾಗಿರುತ್ತೆ. ಆ ಲೀಲಂಗ್ ಒಂದ್ ಗತಿ ಕಾಣಿಸೇ ಕಾಣಿಸ್ತೀನಿ. ಮಾತಾಡ್ಬೇಕಿತ್ತಮ್ಮ. ಹೌದು ರಾಮ್, ನಾನು ನಿನ್ನ ನೇರವಾಗೇ ಕೇಳ್ತೀನಿ, ನೀನು ನೇರವಾಗೇ ಉತ್ತರ ಕೊಡು. ರಾಮ್, ನಾ ಲೀಲಾ ವಿಷಯದಲ್ಲಿ ತಗೊಂಡಿದ್ದ ನಿರ್ಧಾರದಿಂದ ನಿನ್ನ ಮನಸ್ಸಿಗೆ ಏನಾದರೂ ನೋವಾಯ್ತಾ? ಅಥವಾ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋಕೆ ಮುಂಚೆ ನನ್ನನ್ನು ಒಂದು ಮಾತು ಕೇಳಬಾರ್ದಿತ್ತು ಅಂತ ಏನಾದರೂ ಅನ್ನಿಸ್ತೇನೋ ನಿಂಗೆ? ಅಮ್ಮ, ನೀನೇನೇ ನಿರ್ಧಾರ ತಗೊಂಡು ನನಗೆ ಖುಷಿನೇ. ನೀನು ಎಲ್ಲರೂ ಹಾಗೆ ಸುಮ್ಮನೆ ನಿರ್ಧಾರ ತಗೊಳ್ಳಲ್ಲ, ನೀ ಚೆನ್ನಾಗಿ ಯೋಚನೆ ಮಾಡಿ ತಗೊಂಡಿರ್ತೀಯ. ಮೋರ್ಓವರ್, ಈ ನಿರ್ಧಾರ ನೀನು ಖುಷಿಯಾಗಿ ತಗೊಂಡಿದ್ಯಾ, ಸೊ ನಿನ್ನ ಖುಷಿನೇ ನನ್ನ ಖುಷಿ. ನಿಜ ಹೇಳ್ತಿದ್ಯೇನೋ ರಾಮ್. ಬಾಯಿ ತುಂಬ ನೀನು ನನ್ನ ರಾಮ್ ಅಂತ ಕರಿತೀಯ. ರಾಮ ಯಾವತ್ತರ ಅಮ್ಮನಿಗೆ ಸುಳ್ಳು ಹೇಳ್ತಾನ? ಸಾಧ್ಯನೇ ಇಲ್ಲ. ಇಷ್ಟೇ ಅಲ್ಲ, ನನ್ನ ಇಡೀ ಆಸ್ತಿ ಹೋದರೂ ನನಗೆ ಬೇಜಾರಿಲ್ಲ.
ಬಿಕಾಸ್ ದೀಸ್ ಆರ್ ಆಲ್ ವೆರಿ ಮೆಟೀರಿಯಲಿಸ್ಟಿಕ್ ಅಮ್ಮ. ನನ್ನ ನಿಜವಾದ ಆಸ್ತಿ ಅಂದರೆ ನೀನು. ರಾಮ್, ಲೀಲಾಗೆ ಶೇರ್ ಕೊಟ್ಟಿದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಹುಡುಗಲ್ಲ, ನೀನು ಬೀದಿಲಿ ಹೋಗೋರು ಯಾರನ್ನ ಕರೆದು ಕೊಟ್ಟಿದ್ರು ನನಗೇನು ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಯಾಕೋ ಹಾಗಂತೀಯ, ಲೀಲಾ ಬೀದಿಲಿ ಹೋಗೋ ಹೆಣ್ಣಲ್ಲ, ಈ ಮನೆ ಬೆಳಕು. ನಾನೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊತೀನಿ. ಹೋಗೋ ಹೋಗು, ಎಷ್ಟೆಲ್ಲ ಹಠ ಮಾಡ್ತೀಯ ಅಲ್ವಾ. ನಾನೊಬ್ಬ ಅತ್ತೆ ಆಗಿ ಸೊಸೆಗೆ ಏನೇನೆಲ್ಲ ಕೊಡಬೇಕೋ ಅದನ್ನು ಕೊಟ್ಟು ನನ್ನ ಜವಾಬ್ದಾರಿ ನಿಭಾಯಿಸಿದ್ದೀನಿ. ಇನ್ನೇನಿದ್ರು ಆ ಭಗವಂತನಿಗೆ ಬಿಟ್ಟಿದ್ದು. ಲೀಲಾ ಜೀವನಕ್ಕೆ ಅವನು ಒಂದು ಅರ್ಥ ಕೊಟ್ಟೆ ಕೊಡ್ತಾನೆ, ಕೊಡಲೇಬೇಕು. ಅವಳು ತಾಳಿ ಕಿತ್ತಿದ್ದ ನಿನ್ನ ಕೈಯಿಂದಾನೆ ಮತ್ತೆ ಅವಳಿಗೆ ತಾಳಿ ಕಟ್ಟಿಸ್ತಾನೆ. ಆ ದಿನ ಬಂದೇ ಬರುತ್ತೆ, ನೋಡ್ತಾ ಇರು. ಏನ್ ಮೇಡಮ್, ಕಿಡ್ನಾಪ್? ಹೌದು, ಆದ್ರೆ ಕಿಡ್ನಾಪ್ ಆದ ವ್ಯಕ್ತಿ ವಾಪಸ್ ಬರ್ಕೂಡ್ದು. ನೀನು ಈ ಮನೆಯಿಂದ ಒಬ್ಬರನ್ನ ಕಿಡ್ನಾಪ್ ಮಾಡ್ಬೇಕು, ಅದಷ್ಟೇ ನಿನ್ ಕೆಲ್ಸ. ಆಮೇಲೆ ನೀನ್ ಅವ್ರನ್ನ ಏನ್ ಮಾಡ್ತೀಯೋ ನಾನ್ ನಿನ್ನ ಕೇಳಲ್ಲ. ನನಗ್ ಬೇಕಾಗಿರೋದು ಇನ್ನೊಂದ್ಸಲ ನಾನು ಆ ವ್ಯಕ್ತಿನ ನನ್ನ ಲೈಫ್ ಅಲ್ಲೇ ನೋಡಬಾರ್ದು ಅಷ್ಟೇ. ಅವ್ರು ಯಾರು ಅಂತ ವಾಟ್ಸಪ್ ಅಲ್ಲಿ ಒಂದು ಫೋಟೋ ಹಾಕಿ ಮೇಡಮ್, ಚುಟ್ಕಿ ಚುಟ್ಕಿ ಹೊಡೆದ್ರಲ್ಲಿ ಎತ್ತು ಬಿಡ್ತೀನಿ. ನನ್ನೇನ್ ಚಿಲ್ಲರೆ ಬುದ್ಧಿಯೋಳು ಅನ್ಕೊಂಡಿದ್ಯಾ ಇಡಿಯಟ್? ನಾನು ನಿನಗೆ ಫೋಟೋ ಕಳ್ಸೋದು, ನಾಳೆ ನೀನ್ ಕೆಲಸ ಸರಿಯಾಗಿ ಮಾಡದೆ ಸಿಕ್ಕಾಕೊಂಡು ವಿಷಯ ಇನ್ವೆಸ್ಟಿಗೇಷನ್ ತನಕ ಹೋಗೋದು, ಮೊಬೈಲ್ ಸೀಸ್ ಆಗೋದು, ವಿಷಯ ನನ್ವರೆಗೂ ಬರೋದು, ಅದೆಲ್ಲ ಬೇಕಾಗಿಲ್ಲ. ಈಗ ನಾನು ಹೇಳ್ತೀನಿ, ಅದನ್ನ ಗಮನ ಇಟ್ಟು ಕೇಳಿಸ್ಕೊ. ನೀನ್ ಕಿಡ್ನಾಪ್ ಮಾಡಬೇಕಾಗಿರೋ ವ್ಯಕ್ತಿ ಮನೆಯಿಂದ ಹೊರಡುವಾಗ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ ಅಂತ ನಾನು ನಿನಗೆ ಹೇಳ್ತೀನಿ. ಆಗ ನೀನ್ ಕೆಲಸನ ಶುರು ಮಾಡ್ಕೋಬಹುದು. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಏನು ಆಗಲ್ಲ ಮೇಡಮ್, ನೀವೇನು ಟೆನ್ಷನ್ ತಗೋಬೇಡಿ, ಇಂಥದ್ದೆಲ್ಲ ನಮ್ಮ ಮಾಮೂಲಿ. ಗುಡ್, ನಾಳೆ ಟಾರ್ಗೆಟ್ ಮನೆಯಿಂದ ಹೊರಡ್ತಿದ್ದ ಹಾಗೆ ನಾನು ನಿನಗೆ ಫೋನ್ ಮಾಡ್ತೀನಿ. ಓಕೆ ಮೇಡಮ್. ಒಳ್ಳೆ ಸಣ್ಣ ಮಗು ಥರ ಆಡ್ತೀಯಪ್ಪ ನೀನು. ಯಾಕೆ ಕೊಟ್ಟೆ ಅಂದ್ರೆ ನಾನು ಏನು ಹೇಳಲಿ? ಲೀಲಾ, ನಿನಗೆ ಸಿಕ್ಕಿರೋದು ಬರೀ ಕಂಪ್ನಿ ಶೇರ್ಸ್ ಅಲ್ಲ, ಅದು ನಿನ್ನ ಶ್ರೀರಕ್ಷೆ, ಅದೇ ನಿನಗೆ ಆಯುಧ, ಅದೇ ನಿನಗೆ ರಕ್ಷಾ ಕವಚ. ಮುಂದೊಂದಿನ ನಿನ್ನ ಕದರ್ ಹೇಗೆ ಬದಲಾಗುತ್ತೆ ನೋಡ್ತಿರೋ. ಸುಮ್ಮನೆ ಬೇಡ ಅನ್ಬಾರ್ದಪ್ಪ, ಹಾಗೆಲ್ಲ ಯಾವುದೇ ವಸ್ತುನು ಸುಮ್ಮನೆ ಹುಡುಕೊಂಡು ಯಾರ ಹತ್ರನೂ ಬರೋದಿಲ್ಲ. ಹಾಗೆ ಬಂದಿದೆ ಅಂತಂದ್ರೆ ಅದ್ರ ಹಿಂದೆ ಆ ಭಗವಂತನ ಪ್ರೇರಣೆ ಇದೆ ಅಂತಾನೆ ಅರ್ಥ. ಅರ್ಥ ಮಾಡ್ಕೊಳೆ, ಜಾಣೆ ಅಲ್ವಾ ನೀನು? ಹೋಗಿ ಅಜ್ಜಿ, ನಾನು ಒಳ್ಳೆ ಚೈಲ್ಡ್ ಚಪಾತಿ ತರ ಓಡ ಆಡ್ಕೊಂಡಿದ್ದೀನಿ, ನನಗೆ ನೀವು ಹೋಗಿ ಹೋಗಿ ಇಷ್ಟೆಲ್ಲ ಜವಾಬ್ದಾರಿ ಕೊಟ್ರೆ. ಓ ದಡ್ಡಿ, ಹಾಗೆಲ್ಲಾನು ಬಿಡಿಸಿ ಬಿಡಿಸಿ ಹೇಳಕ್ ಆಗೋದಿಲ್ಲ. ನೋಡು, ಇದೊಂದು ನಿನ್ ಹತ್ರ ಇದ್ರೆ ನಿನ್ನನ್ ಮುಟ್ಟಕ್ಕೋ ಹೆದರ್ತಾರೆ ಗೊತ್ತಾ? ನಿನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಎಷ್ಟು ಜನ ಕಾಯ್ತಿದ್ದಾರೆ ಅನ್ನೋದು ನನಗ್ ಗೊತ್ತು. ಅದಕ್ಕೆ ಇದೆಲ್ಲ, ನೀನು ನನ್ನ ಉತ್ತರಾಧಿಕಾರಿ, ನನ್ನ ಕಾಲ ಮುಗಿದ್ಮೇಲೂ ನೀನು ಈ ಮನೆ ನಡ್ಸ್ಕೊಂಡು ಹೋಗ್ಬೇಕು. ನೀನು ಈ ಮನೆಯಲ್ಲೇ ಶಾಶ್ವತವಾಗಿ ಉಳ್ಕೋಬೇಕು. ನಾನು ಸತ್ರು ನಿನಗೆ ಯಾವ ತೊಂದ್ರೆನೂ ಆಗಬಾರ್ದು ಕಣೆ. ಅಜ್ಜಿ ಬಿಡ್ತು ಅನ್ನಿ, ನೀವ್ ಈ ತರ ಎಲ್ಲ ಮಾತಾಡ್ಬೇಡಿ. ನಾನೇನ್ ಅಮೃತ ಕುಡ್ದು ಬಂದಿದ್ದೀನೇನೆ ಚಿರಂಜೀವಿಯಾಗಿ ಇಲ್ಲೇ ಉಳ್ಕೊಂಡಿದ್ದಕ್ಕೆ? ನನಗೂ ಕಾಲ ಬರುತ್ತೆ,
ನನ್ನ ಕಾಲ ಬಂದಾಗ ನಾನು ಹೋಗ್ಲೇಬೇಕು. ನಾನು ಹೋದ್ಮೇಲೂ ನನ್ನ ಆತ್ಮ ವಿಲ್ವಿಲ್ಲ ಅಂತ ಒದ್ದಾಡ್ಬಾರ್ದಲ್ವಾ? ಅದಕ್ಕೆ ಇದೆಲ್ಲ. ನೀನು ಮತ್ತೆ ಬೇಡ ಅನ್ಕೂಡ್ದು. ನಿನಗೆ ನಾ ತಗೊಂಡಿರೋ ನಿರ್ಧಾರ ಈಗ ಸರಿ ಇಲ್ಲ ಅಂತ ಅನ್ನಿಸ್ಬಹುದು, ಆದರೆ ಮುಂದೊಂದಿನ ನಾನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ಅನ್ಸೆ ಅನಿಸುತ್ತೆ. ಏನು ತಲೆ ಕೆಡಿಸ್ಕೋಬೇಡ. ಅಯ್ಯೋ ಮೇಡಮ್, ನನ್ನ ಸೀರೆ ಎಲ್ಲ ಉಟ್ಕೊಳ್ಳಲ್ಲ. ಇದು ನೀವು ಉಟ್ಕೊಳ್ಳಿ ಅಂತ ಕೊಟ್ಟಿರೋದಲ್ಲ ವಿಶ್ವರೂಪ್. ಓ, ನಂಗೆ ಇಷ್ಟು ವಯಸ್ಸಾದ್ರೂ ಮದುವೆ ಆಗಿಲ್ಲ ಅಂತ ಕಿಂಡಲ್ ಮಾಡ್ಕೊಳ್ತಿದ್ದೀರಾ? ಹೇಳೋ ಮಾತನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಇದು ನಿಮಗಲ್ಲ, ಈ ಸೀರೆನ ಲೀಲಾ ಅವ್ರಿಗೆ ಕೊಡಿ ಅಂತ ನಾನು ನಿಮಗೆ ಕೊಡ್ತಾ ಇರೋದು. ಮೇಡಮ್, ನೀವು ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ, ಆದ್ರೂ ಒಂದು ಮಾತು ಹೇಳ್ತೀನಿ. ಏನು ಮೇಡಮ್ ಲೀಲಾ ಮೇಡಮ್ ಮೇಲೆ ಇದ್ದಕ್ಕಿದ್ದಾಗೆ ಅಷ್ಟೊಂದು ಪ್ರೀತಿ? ಸಹಜ, ನಿಮಗೆ ಬಂದಿರೋ ಈ ಅನುಮಾನ ಎಲ್ರಿಗೂ ಬರುತ್ತೆ, ಆದರೆ ಅದಕ್ಕುತ್ತರ ನಾನು ಕೊಡ್ತೀನಿ. ಲೀಲಾ ಅವ್ರಿಗೆ ಹೊಸದಾಗಿ ಕಂಪ್ನಿ ಶೇರ್ ಸಿಕ್ಕಿದೆ, ಜೊತೆಗೆ ಪವರ್ ಬಂದಿದೆ. ಏಜೆ ಕಂಪನಿನಲ್ಲಿ ಪವರ್ ಸಿಗೋದು ಅಂದರೆ ಅದು ಸುಮ್ಮನೆ ಅಲ್ಲ. ಸೊ ಲೀಲಾ ಅವ್ರನ್ನ ಬೋರ್ಡ್ ಮೆಂಬರ್ಸ್ಗೆ, ಕಂಪನಿ ಡೈರೆಕ್ಟರ್ಸ್ಗೆ, ಎಂಪ್ಲಾಯೀಸ್ಗೆ ಪರಿಚಯ ಮಾಡಿಸ್ಬೇಕಾಗಿರೋದು ನಮ್ಮ ಕಂಪ್ನಿ ರೂಲ್ಸ್. ಸೊ ನಾಳೆ ನಮ್ಮ ಕಂಪನಿನಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದೀನಿ, ಆದರೆ ನಾನು ಲೀಗಲ್ ಟೀಮ್ ಜೊತೆಗೆ ಮೊದಲು ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಜಾಯಿನ್ ಆಗ್ತೀನಿ. ಆದರೆ ಲೀಲಾ ಅವರು ಮೀಟಿಂಗ್ನ ಫಸ್ಟ್ ಅಟೆಂಡ್ ಮಾಡಬೇಕು. ಲೀಲಾ ಅವರು ಮೀಟಿಂಗಿಗೆ ಬರುವಾಗ ಈ ಸೀರೆನ ಉಟ್ಕೊಂಡು ಬರಕ್ಕೆ ಹೇಳಿ. ಅವ್ರ ಹತ್ರ ಇರೋ ಯಾವ ಸೀರೆನೂ ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ. ಅದಕ್ಕೆ ನಾನೇ ಈ ಸೀರೆನ ಕೊಡ್ತಾ ಇದ್ದೀನಿ. ನೀವು ಈ ಸೀರೆನ ಅವ್ರಿಗೆ ಕೊಟ್ಟು ಉಟ್ಕೊಂಡು ಬರಕ್ಕೆ ಹೇಳಿ ಪ್ಲೀಸ್. ಅಲ್ಲ ಮೇಡಮ್, ಇದನ್ನ ನೀವೇ ಲೀಲಾ ಮೇಡಮ್ ಹತ್ರ ಕೊಡ್ಬೋದಿತ್ತಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಾನು ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅವ್ರು ನನ್ನ ಮಾತು ಕೇಳ್ತಾರ? ಲೀಲಾ ಅವರು ಈ ಮನೆಗೆ ತಕ್ಕನಾದ ಸೊಸೆ ಅಲ್ಲ ಅನ್ನೋದಷ್ಟೇ ನನ್ನ ವಾದ ಆಗಿತ್ತು. ಆದರೆ ಈಗ ಅಜ್ಜಿನೇ ಅವ್ರನ್ನ ಒಪ್ಕೊಂಡು ಕಂಪ್ನಿನಲ್ಲಿ ಪಾಲ್ಕೊಟ್ಮೇಲೆ ನಾನು ಒಪ್ಕೋಬೇಕಾಯ್ತು. ಎಲ್ಲ ಟೈಮ್ ಅಷ್ಟೇ ವಿಶ್ವರು. ಸೊ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಇದೊಂದು ಕೆಲಸ ಮಾಡಿಕೊಡಿ. ಅವ್ರಿಗೆ ಇಷ್ಟೆಲ್ಲ ಒಳ್ಳೇದು ಬಯಸ್ತಿದ್ದೀರಲ್ಲ, ಅಷ್ಟು ಸಾಕು, ನಾನು ಕೊಡ್ತೀನಿ, ನೀವು ಯೋಚನೆ ಮಾಡಬೇಡಿ. ಈ ಸಲ ನಾನು ಮಾಡಿರೋ ಪ್ಲ್ಯಾನ್ ಹೇಗಿದೆ ಅಂದರೆ, ಇದು ಸೀರೆ ಅಲ್ಲ, ಶೂಲ. ಲೀಲಾ ಈ ಸೀರೆನ ಉಟ್ಕೊಂಡ್ರೆ ಸಾಕು, ಅವಳಿಗೆ ಗೊತ್ತಿಲ್ದಂಗೆ ಡೇಂಜರ್ ಝೋನ್ಗೆ ಹೋಗ್ತಾಳೆ. ಹೋದ್ಮೇಲೆ ಡೈರೆಕ್ಟ್ ಎಲಿಮಿನೇಷನ್. ನಂಗೆ ಹಸು ಹಾಲು ಯಾವುದು, ಕಳ್ಳಿ ಹಾಲು ಯಾವುದು ಅಂತ ನಂಗೆ ಗೊತ್ತಾಗಲ್ವಾ? ಬೆಳ್ಳಗಿರೋದೆಲ್ಲ ಹಾಲೇ ಅಂತ ಅನ್ಕೋತೀನಿ ಅಂತ ನಮ್ಮ ದುರ್ಗಾ ಮೇಡಮ್ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಅವ್ರು ಆಡಿದ ಮಾತಲ್ಲಿ ನಂಗೆ ಚೂರೇ ಚೂರು ನಂಬಿಕೆ ಬರಲಿಲ್ಲ. ಈ ಸೀರೆಯಲ್ಲಿ ಅಷ್ಟು ಏನು ವಿಷಯ ಇದೆಯೋ ಏನೋ. ಸೀರೆ ನೀನು ಇಲ್ಲೇ ಇರು, ಐ ಆಮ್ ಸಾರಿ. ಧರ್ಮ ಕರ್ಮ ನೋಡಿಕೊಂಡು ಯಾರ ಜೊತೆ ಹೋಗಬೇಕು ಹೋಗು, ಬಾಯ್. ಏನಿರ್ಬೋದು? ಸೀರೆ, ವಾವ್, ಸಖತ್ತಾಗಿದೆ. ಹೌದು,
ಯಾರು ಇಟ್ಟಿರ್ಬೋದು? ಈ ಥರ ಸೀರೆ ಬೇಕು ಅಂತ ಎಷ್ಟೊಂದು ಡಿಸೈನರ್ಗಳಿಗೆ ಕೇಳಿದ್ದೆ, ಸಿಕ್ಕೇ ಇರಲಿಲ್ಲ. ಇವಾಗ ಸಿಕ್ತಲ್ಲ. ಹೇಗಿದ್ರು, ನಾಳೆ ನನ್ನ ಕಸಿನ್ ಮನೆಗೆ ಹೋಗಬೇಕು, ಇದನ್ನೇ ಉಟ್ಕೊಂಡು ಹೋಗ್ತೀನಿ. ವಾ, ನೆನಪಿದೆ ತಾನೆ? ಎಲ್ಲ ನೆನಪಿದೆ ಮೇಡಮ್. ನಾಳೆ ಬೆಳಿಗ್ಗೆ ನಿಮ್ಮ ಮನೆಯಿಂದ ರೆಡ್ ಕಲರ್ ಸ್ಯಾರಿ ಹಾಕೊಂಡು ಬರ್ತಾರೆ. ಅವ್ರನ್ನ ಎತ್ತಾಕೊಂಡು ಬರಬೇಕು. ಮತ್ತೆ ಅವ್ರು ನಿಮ್ಮ ಮನೆಗೆ ಯಾವತ್ತೂ ವಾಪಸ್ ಬರಬಾರ್ದು. ಅಷ್ಟೇ ತಾನೆ? ಎಕ್ಸಾಕ್ಟ್. ಓಕೆ ಮೇಡಮ್. ನಮ್ಮ ಹುಡುಗರೆಲ್ಲ ರೆಡಿ ಇದ್ದಾರೆ. ನಿಮ್ಮ ಮನೆ ಹತ್ರ ಅಲರ್ಟ್ ಆಗಿ ಕಾಯ್ತಿರ್ತಾರೆ. ಅವ್ರು ನಿಮ್ಮ ಮನೆಯಿಂದ ಹೊರಗಡೆ ಬರ್ತಿದ್ದಂಗೆ ಎತ್ತಾಕೊಂಡು ಬರ್ತೀವಿ. ನೀವೇನು ಟೆನ್ಷನ್ ತಗೋಬೇಡಿ. ನೋಡು, ಇದು ಏಜೆ ಮನೆ, ನೋಡ್ಕೊಂಡು ಕೆಲಸ ಮಾಡಿ. ಇಲ್ಲಿ ಏಜೆ ಮಾತ್ರ ಅಲ್ಲ, ಮನೆ ಮೂಲೆ ಮೂಲೆಗಳಲ್ಲೂ ಕಣ್ಗಳಿರುತ್ತೆ. CCTVನ ಅವಾಯ್ಡ್ ಮಾಡಿಕೊಂಡು ಕೆಲಸ ಮುಗಿಸಿ. ಯಾವ ಕಡೆಯಿಂದನೂ ತಪ್ಪಾಗಬಾರ್ದು. ಆಯಿತು ಮೇಡಮ್, ನಾವು ಮುಗಿಸ್ತೀವಿ. ಇನ್ಮೇಲೆ ಆ ಲೀಲಾ ಅನ್ನೋ ಹೆಸರು ಕೂಡ ನನ್ನ ಕಿವಿ ಮೇಲೆ ಬೀಳಲ್ಲ. ವಾ, ಎಷ್ಟು ನೆಮ್ಮದಿ ಸಿಗುತ್ತೆ ಆವಾಗ. ನೋಡಿದ್ಯಾ, ಈ ಸೀರೆ ನಿನಗೆ ಒಪ್ಪಲ್ಲ ಅಂತಿದ್ದೆ, ಈಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ. ಅಜ್ಜಿ, ಅಂದವಾಗಿರೋರು ಯಾವ ಬಟ್ಟೆ ಉಟ್ರು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ, ಅದಿವತ್ತು ನಿಜ ಆಗೋಯ್ತು ನೋಡಿ. ಎಷ್ಟು ಮಾತು ಕಲ್ತ್ಬಿಟ್ಟಿದ್ಯಾ ನೋಡು. ನಾನೇ ಇವತ್ತು ನಿನಗೆ ರೆಡಿ ಮಾಡ್ತೀನಿ, ಕೂತ್ಕೋ ಬಾಯ್. ಇಷ್ಟೆಲ್ಲ ಬೇಕಾ? ನೀನು ಈ ಮನೆ ಯಜಮಾನಿ, ಆಫೀಸಲ್ಲಿ ಎಲ್ಲರೂ ನಿನ್ನನ್ನು ನೋಡಿ ನಮ್ಮ ಯಜಮಾನರಿಗೆ ತಕ್ಕ ಹೆಂಡತಿ ಇವರು, ಯಜಮಾನಿ ಅಂದರೆ ಹೀಗಿರಬೇಕು ಅಂತ ಹೊಗಳಬೇಕು. ಆ ಹೊಗಳಿಕೆ ನನ್ನ ಕಿವಿಗೆ ಬೀಳಬೇಕು, ಆಗ ನಾನು ಆನಂದ ಪಡಬೇಕು. ನಿಂಗೆ ಅದೆಲ್ಲ ಅರ್ಥ ಆಗೋದಿಲ್ಲ, ಸುಮ್ಮನೆ ನಾ ಹೇಳ್ದಾಗ ಕೇಳು. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಈ ಸೀರೆ ಏನಾದರೂ ಆ ದರಿದ್ರ ಲೀಲಂಕೆಯಲ್ಲಿ ಸಿಕ್ಬಿಟ್ಟಿದ್ರೆ ಹಾಕೊಂಡು ಹಾಗೆ ಮೆರ್ದಾಡ್ಬಿಡ್ತಿದ್ಲು. ಪುಣ್ಯಕ್ಕೆ ನನ್ನ ಕೈಲಿ ಸಿಕ್ಕಿದೆಯಲ್ಲ. ಹಲೋ, ನಾನು ರೆಡಿಯಾಗಿದ್ದೀನಿ ಕಣೆ. ನಾನು ಯಾಕೆ ಸುಳ್ಳು ಹೇಳಿ, ನಾನು ರೆಡಿಯಾಗಿ ನಿಂತಿದ್ದೀನಿ. ಇನ್ನೊಂದು 2 ಮಿನಿಟ್ಸಲ್ಲಿ ಹೊರಡ್ತೀನಿ. ಓಕೆನಾ? ಓಕೆ, ಬಾಯ್. ಇನ್ನೂ ಅಪಶಕುನಾನೇ ಇಲ್ಲ ಕಣೆ, ಇನ್ಮೇಲೆ ಎಲ್ಲಾನೂ ಬರೀ ಶುಭಶಕುನಾನೇ. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಬರೀ ಮೇ ಅಲ್ಲ ವಿಶ್ವರೂಪ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಯಾವಾಗಾದ್ರೂ ಬರ್ಬೋದು. ಮೇಡಮ್, ನೀವೀಗ ಈ ಕಂಪನಿ ಮೇಜರ್ ಶೇರ್ ಹೋಲ್ಡ್ರು, ಇಂಥ ಪೋಸ್ಟಲ್ಲಿ ಇರಬೇಕಾದ್ರೆ ನೀವು ತುಂಬ ಸೀರಿಯಸ್ ಆಗಿರಬೇಕು. ನೀವು ನೋಡಿದ್ರೆ ಒಳ್ಳೆ ಮಕ್ಕಳ ಥರ ಆಡ್ತಿದ್ದೀರಲ್ಲ. ಅಯ್ಯೋ ಬಿಡೋ, ನನ್ನ ಸೊಸೆ ಗುಣನೇ ಅದು, ದೊಡ್ಡ ಸ್ಥಾನದಲ್ಲಿದ್ದರೂ ಮಗು ಆಗಿರಬೇಕು. ಅಜ್ಜಂದ್ರು ಎಲ್ಲಡಿಕೆ ಕುಟ್ಕೊಂಡು ಮಕ್ಕಳು ಮೊಮ್ಮಕ್ಕಳಿಗೆ ಬೈತಾ ಇರಬೇಕು. ನೀವು ನೋಡಿದ್ರೆ ಅವ್ರ ಜೊತೆ ಸೇರ್ಕೊಂಡು ನೀವು ಮಕ್ಕಳ ಥರ ಆಡ್ತಿದ್ದೀರಲ್ಲ ಅಜ್ಜಿ. ನನ್ನ ಜೊತೆ ಯಾರು ಸೇರ್ತಾರೋ ಅವರು ನನ್ನ ಥರನೇ ಚೇಂಜ್ ಆಗಿಬಿಡ್ತಾರೆ. ಅಯ್ಯೋ ಮೇಡಮ್, ನಾನು ಆಫೀಸಲ್ಲಿ ಎಲ್ಲ ರೆಡಿ ಮಾಡಿಸಿಟ್ಟಿದ್ದೀನಿ. ನೀಲಿ ಮೇಡಮ್ ಎಂಟ್ರಿಗೆ ಎಲ್ಲರೂ ಕಾಯ್ತಿದ್ದಾರೆ ಅಜ್ಜಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಿಮ್ಮ ಸೊಸೆನ ಕಳಿಸ್ಕೊಡಿ. ಇರೋ,
ರಾಮ್ ಜೊತೆ ಹೋಗಕ್ಕೆ ವ್ಯವಸ್ಥೆ ಮಾಡ್ಬಿಡ್ತೀನಿ. ಅಜ್ಜಿ ಬೇಡ ಅಜ್ಜಿ, ಏಜೆ ನನ್ನ ಮನ್ಸಾರೆ ಒಪ್ಕೊಳ್ಳೋವರೆಗೂ ನಾನು ಅವ್ರ ಜೊತೆ ಕಾರಲ್ಲಿ ಹೋಗಲ್ಲ, ನಾನು ಆಟೋದಲ್ಲೇ ಹೋಗ್ತೀನಿ. ಮೇಡಮ್, ಯಾವುದೋ ಪಿಕ್ಚರಲ್ಲಿ ಸಿ ಎಂ ಆಟೋದಲ್ಲಿ ಹೋಗೋದನ್ನು ನೋಡಿದೆ, ಅದು ಬಿಟ್ಟರೆ ನೆಕ್ಸ್ಟ್ ನೀವೇ ಮೇಡಮ್. ಚಿಂತೆ ಮಾಡಬೇಡಮ್ಮ, ಮೇಲೆ ಒಬ್ಬ ಇದ್ದಾನೆ, ಚಿಟಿಕೆ ಹೊಡೆಯೋದ್ರೊಳಗೆ ಎಲ್ಲ ಉಲ್ಟಾ ಮಾಡಿಬಿಡ್ತಾನೆ, ನೋಡ್ತಿರು, ಎಲ್ಲ ಒಳ್ಳೇದಾಗುತ್ತೆ. ನೀನು ಮೊದಲು ಹೊರಡು, ಮೊದಲನೇ ದಿನನೇ ಲೇಟ್ ಆಗಬಾರ್ದು. ಅಜ್ಜಿ ನನಗೆ ಆಶೀರ್ವಾದ ಮಾಡಿ. ಆಯ್ತಮ್ಮ, ಭಗವಂತ ಯಾವಾಗಲೂ ನಿನ್ನ ಜೊತೆ ಇರ್ತಾನೆ, ನಿಂಗೆ ಯಾವ ತೊಂದರೆನೂ ಆಗಲ್ಲ. ನಾನು ಹೋಗಿ ಬರ್ತೀನಿ. ಆಯ್ತು, ಹೋಗ್ಬಾ.